ಹಲೋ ನಮಸ್ಕಾರ. ಇಸ್ರೋದವರು ರಾಕೆಟ್ನ ಲಾಂಚ್ ಮಾಡ್ತಾರೆ, ಮೊಬೈಲ್ ಫೋನ್ ಕಂಪ್ನಿಯವರು ಸೆಲ್ ಫೋನ್ ಲಾಂಚ್ ಮಾಡ್ತಾರೆ, ಯಾರ್ಯಾರು ಏನೇನೋ ಲಾಂಚ್ ಮಾಡ್ತಾರಂತೆ, ನಾವ್ಯಾಕೆ ನಮ್ಮ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಬಾರ್ದು ಅಲ್ವಾ? ನನ್ನ ಹಾಬೀಸ್ ಬೇರೆ, ನನ್ನ ಟೇಸ್ಟೇ ಬೇರೆ, ನನ್ನ ಲೈಕ್ಸೇ ಬೇರೆ, ನನ್ನ ಥಾಟ್ಸೇ ಬೇರೆ. ಆದರೆ ನಮ್ಮಿಬ್ರಲ್ಲಿ ಒಂದು ಕಾಮನ್ ವಿಷಯ ಏನು ಗೊತ್ತಾ? ಏನಾದರೂ ಒಂದು ಹೊಸದನ್ನು ಟ್ರೈ ಮಾಡಬೇಕು ಅಂತ. ಹಾಗೆ ಇವತ್ತು ಆಫೀಸಿಂದ ಬಂದೆ, ಬಂದಿದ ತಕ್ಷಣ ಲಾಂಚ್ ಮಾಡೋಣ ಲಾಂಚ್ ಮಾಡೋಣ ಅಂದ್ಲು ಯೂಟ್ಯೂಬ್ ಚಾನಲ್ಲು. ಯಾಕೆ ಅಂದರೆ ತುಂಬ ದಿನ ಆಗಿತ್ತು ನಾ ಲೋಗೋ ಯೂಟ್ಯೂಬ್ ಚಾನಲ್ಗೆ ಹಾಕ್ಬಿಟ್ಟು, ಸೊ ಹತ್ರ ಒಂದು ತಿಂಗಳು ಮೇಲೆ ಆಗಿತ್ತು. ಲಾಂಚ್ ಮಾಡೋಣ ಅಂತ ಹಠ ಮಾಡಿಕೊಂಡು ಇರ್ತಿದ್ಲು ಮನೇಲಿ. ಸೊ ಹಂಗಾಗಿ ಇವತ್ತೊಂದು ದಿನ ತುಂಬ ಚೆನ್ನಾಗಿದೆ ದಿನ ಅಂತ ಹೇಳ್ಬಿಟ್ಟು ಇವತ್ತು ಲಾಂಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಸ್. ಸೊ ಈಗ ನಮ್ಮಿಬ್ಬರ ಬಗ್ಗೆ ಒಂದು ಪುಟ್ಟು ಇಂಟ್ರೊಡಕ್ಷನ್ ಕೊಡ್ತೀವಿ. ಹೀಗೆ ಸ್ಕೂಲಿಗೆ ಮುಗಿತು, ಸ್ಕೂಲಿಗೆ ಮುಗಿದ್ಮೇಲೆ ಪೇರೆಂಟ್ಸು ಸೈನ್ಸ್ ತಗೋ ಅಂತ ಹೇಳಿದ್ರು. ಸೈನ್ಸ್ ತೊಗೊಂಡೆ, ಪಿ ಸಿ ಎಫ್ ಬಿ ಪಾಸ್ ಆಯಿತು, ಪಿ ಯು ಸಿ ಪಾಸ್ ಮಾಡಿದೆ. ಹಂಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು, ಇಂಜಿನಿಯರಿಂಗ್ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ತು, ಮಾಡಿದೆ ಇಂಜಿನಿಯರಿಂಗೆಲ್ಲ ಆಯಿತು, ಒಳ್ಳೆ ಕೆಲಸನೂ ಸಿಕ್ತು, ಕೆಲಸ ಮಾಡ್ಕೊಂಡಿದ್ದೆ. ಹೀಗೆ ಒಂದು ಸ್ವಲ್ಪ ವರ್ಷಗಳಾದಮೇಲೆ ಮನೇಲಿ ಮದುವೆ ಮಾಡ್ಕೋ ಅಂತಂದರು. ಸೊ ಮನೇಲಿ ಮದುವೆ ಮಾಡ್ಕೊಳೋಕ್ಕೆ ಹುಡುಗಿ ಹುಡುಕ್ತಿದ್ರು, ಉತ್ತರ ಕರ್ನಾಟಕದಿಂದ ಹುಡುಗಿ ನಮ್ಮ ಮನೆಗೆ ಸೊಸೆ ಆಗಿ ಬಂದರೆ ಚೆನ್ನಾಗಿರತ್ತೆ ಅಂತ ಹೇಳಿ ಹುಡುಕ್ತಾಯಿದ್ರು. ಹಾಗೆ ಆಗಿ ಸಿಕ್ಕಿದ್ರು ನನಗೆ. ಅದಾದಮೇಲೆ ಮದುವೆ ಮಾಡಿಕೊಂಡು ಇವಾಗ 2 ವರ್ಷ ಆಗಿದೆ, ಹ್ಯಾಪಿಯಾಗಿದ್ದೀವಿ. ಎಸ್. ನಾನು ಹಂಗೂ ಹೆಂಗೂ ಡಿಗ್ರಿ ಮುಗಿಸ್ಕೊಂಡೆ, ಆ್ಯಂಡ್ ನಾನು ವರ್ಕ್ ಮಾಡ್ತೀನಿ. ಆಲ್ಮೋಸ್ಟ್ 4 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ, ಆ್ಯಂಡ್ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ. ಆ್ಯಂಡ್ ಇವ್ರು ಹೇಳ್ದಂಗೆ ಎಸ್, ನಮ್ಮ ಮದುವೆ ಆಗಿ 2 ವರ್ಷ ಆಗಿದೆ, ಆ್ಯಂಡ್ ಇಬ್ಬರು ಖುಷಿಯಾಗಿದ್ದೀವಿ. ಆ್ಯಂಡ್ ಇವ್ರು ಬಂದು ಹಗರಿಬೊಮ್ಮನಹಳ್ಳಿಯಿಂದ, ಇವ್ರು ನೇಟಿವ್ ಬಂದು ಹಗರಿಬೊಮ್ಮನಹಳ್ಳಿ, ನಂದು ಬಿಜಾಪುರ್. ಸೊ ಒಳ್ಳೆ ಮ್ಯಾಚ್ ಅನಿಸುತ್ತೆ, ಆ್ಯಂಡ್ ಖುಷಿಯಾಗಿದ್ದೀವಿ. ಯಾ, 2 ವರ್ಷ ಆಯಿತು. ಸೊ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ಮ್ಯಾನೇಜ್ ಬ್ಲಾಗ್ಸ್ ಅಂದರೆ ಏನು ಅಂತ. ಸೊ ಇವಾಗ ಅದನ್ನು ರಿವೀಲ್ ಮಾಡೋ ಟೈಮ್ ಬಂದಿದೆ. ಮ್ಯಾನ್ ಅಂದರೆ ಮಂಜುಶ್ರೀ, ಯಶ್ ಅಂದರೆ ಯಶ್ವಂತ್, ಮ್ಯಾನೇಜ್ ಬ್ಲಾಗ್ಸ್. ನೀವು ನಮ್ಮ ಚಾನಲ್ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೋಡಬಹುದು. ಇಂಟ್ರೆಸ್ಟಿಂಗ್ ವಿಷಯಗಳಂದರೆ ಟ್ರಾವೆಲಿಂಗ್ ಟು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಆ್ಯಂಡ್ ಎಕ್ಸ್ಪ್ಲೋರ್ಡ್ ಪ್ಲೇಸಸ್, ಫುಡ್, ರೆಸ್ಟೋರೆಂಟ್, ಒಳ್ಳೆ ಒಳ್ಳೆ ಗೇಮ್ಸ್ ಪ್ಲೇಸಸ್ಸು, ಪಾರ್ಕ್ಸು, ರೆಸಾರ್ಟ್ಸು, ಈ ಥರ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಫುಡ್ ಬಗ್ಗೆನೂ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಮತ್ತು ಡೇ ಟು ಡೇ ಲೈಫು ಹೇಗಿರುತ್ತೆ ನಮ್ಮದು ಅಂತ, ಅದು ಬಿಟ್ಟು ನಮ್ಮದು ಟ್ರೆಡಿಷ್ನಲ್ ಕಲ್ಚರು ಇದ್ರ ಬಗ್ಗೆ ಎಲ್ಲ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಸ್ಟಾರ್ಟಿಂಗ್ ವಿತ್ ಟ್ರಾವೆಲಿಂಗ್. ಟ್ರಾವೆಲಿಂಗ್ ಅಂದರೆ ಹೇಗೆ? ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಅಂದರೆ ಯಾರು ಹೋಗದೆ ಇರೋ ಜಾಗಕ್ಕೆಲ್ಲ ಹೋಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ವ್ಲಾಗ್ಸ್ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಆಮೇಲೆ ರೆಸ್ಟೋರೆಂಟ್ಸ್, ಒಳ್ಳೆ ಒಳ್ಳೆ ರೆಸ್ಟೋರೆಂಟ್ಸ್, ಬ್ಯಾಂಗ್ಳೂರ್ ಫೇಮಸ್ ಬಂದುಬಿಟ್ಟು ರೆಸ್ಟೋರೆಂಟ್ಸ್ಗೆ ಒಳ್ಳೆ ಒಳ್ಳೆ ರೆಸ್ಟೋರೆಂಟ್ಸ್ ಇರುತ್ತೆ ಔಟ್ಸ್ಕರ್ಟ್ಸ್ಗೆಲ್ಲ ಹೋದರೆ, ಆ ರೆಸ್ಟೋರೆಂಟ್ಸ್ ಎಕ್ಸ್ಪ್ಲೋರ್ ಮಾಡೋದು, ರೆಸಾರ್ಟ್ಸ್ ಹೋಗೋದು, ಒಳ್ಳೆ ಒಳ್ಳೆ ರೆಸಾರ್ಟ್ಸ್ ಇದೆ ಇನ್ ಆ್ಯಂಡ್ ಔಟ್ ಬ್ಯಾಂಗ್ಳೂರ್, ಆ ರೆಸಾರ್ಟ್ಸ್ ಹೋಗೋದು. ಮತ್ತು ಫುಡ್, ನಮ್ಮ ಮನೆಯಲ್ಲಿ ಇವ್ರದ್ದು ಉತ್ತರ ಕರ್ನಾಟಕ, ನಮ್ಮದು ಉತ್ತರ ಕರ್ನಾಟಕ, ಸೊ ಫುಡ್ಡಿಗೆ ಏನು ಕಮ್ಮಿ ಇರಲ್ಲ. ಅಡುಗೆ ಮನೆಗೆ ಹೋದರೆ ಒಳ್ಳೆ ಒಳ್ಳೆ ಫುಡ್ಡ ರೆಡಿ ಮಾಡಿಕೊಂಡು ತಿನ್ನೋದೇ ನಮ್ಮ ಕೆಲಸ. ಸೊ ಅದ್ರದ್ದು ವ್ಲಾಗ್ ಮಾಡ್ತೀವಿ. ಆಮೇಲೆ ಆಚೆ ಹೋಗ್ಬಿಟ್ಟು ಎಲ್ಲಾದರೂ ನಂದಿ ಹಿಲ್ಸ್ ಅಂದ್ಕೊಳ್ಳಿ, ನಂದಿ ಹಿಲ್ಸ್ಗೆ ಹೋದರೆ ನಾವು ಸುಮ್ಮನೆ ಹೋಗ್ತೀವಿ? ಸುಮ್ಮನೆ ಹೋಗೋದೇ ಇಲ್ಲ. ವ್ಲಾಗ್ಸ್ ಮಾಡಬೇಕು ಅಂತ ನಾವು ಏನು ಮಾಡಬೇಕು, ಏನು ಮಾಡ್ತೀವಿ ಅಂದರೆ, ನಾವೊಂದು ಸ್ಟವ್ ತೊಗೊಂಡೋಗ್ತೀವಿ, ಪೋರ್ಟಬಲ್ ಸ್ಟವ್. ಸ್ಟವ್ ತೊಗೊಂಡೋಗಿ ಅಲ್ಲಿ ನಾವು ಕುಕ್ಕಿಂಗ್ ಮಾಡಿ ಆ ಕುಕ್ಕಿಂಗ್ ವ್ಲಾಗ್ ಮಾಡ್ತೀವಿ. ಸೊ ಈ ಥರ ವೆರೈಟಿ ಆಫ್ ವ್ಲಾಗ್ಸ್ ಮಾಡಿ ನಾವು ಒಂಥರ ಲೈಫ್ ಸ್ಟೈಲ್ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಇಬ್ರಿಗೂ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ, ತುಂಬ ಒಂದೇ ಒಳ್ಳೆ ಟೇಸ್ಟ್ ಇದೆ. ಸೊ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವ್ರು ಹೇಳ್ದಂಗೆ ಫುಡ್ ಅಂತ ಬಂತು. ಸೊ ನಾವಿಬ್ಬರು ಯು ಕೆ ಅಂದರೆ ಉತ್ತರ ಕರ್ನಾಟಕದವರಾಗಿ ಅಡುಗೆಯಲ್ಲಿ ಫೇಮಸ್ ಇಲ್ಲ ಅಂದರೆ ಅದು ಹೇಗೆ ಸಾಧ್ಯ? ಇವಳದ್ದು ತಿಂಡಿ ಪೋತಿ ಫಸ್ಟ್ ಹೇಳಬೇಕು. ಇವರು ಅಷ್ಟೇ ತಿಂಡಿ ಪೋತ್ರಿ, ಇಬ್ಬರು ತಿಂಡಿ ಪೋತ್ರಿ. ಮುಂದೆ ನೋಡ್ತೀರ ನೀವು ಫುಡ್ ವ್ಲಾಗ್ಸ್ ಬಂದಾಗ ವೆರೈಟಿ ವೆರೈಟಿ ಫುಡ್ಸ್ ಮಾಡ್ತೀವಿ. ಆದಷ್ಟು ಯು ಕೆ ಸ್ಟೈಲ್ ಒಂದೇ ಅಂತಲ್ಲ, ನಮಗೆ ಆ್ಯಕ್ಚುಲಿ ಮೇನ್ ಡಿಶ್ಗಿಂತ ಸ್ನ್ಯಾಕ್ಸಲ್ಲಿ ತುಂಬ ಇಂಟ್ರೆಸ್ಟು. ಅದನ್ನು ಕುರುಕ್ ತಿಂಡಿಗಳು, ಯಾ ಕುರುಕ್ ತಿಂಡಿಗಳು ಇಲ್ಲಾದರೆ ನಮ್ಮ ಅಡುಗೆ ಫುಡ್ ಬ್ಲಾಗ್ಸ್ ಎಲ್ಲ ಕಂಪ್ಲೀಟ್ ಆಗಲ್ಲ. ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಇವ್ರ ಮೇಲೆ ಪ್ರಯೋಗ ಮಾಡೋಣ. ಪ್ರಯೋಗ ನಾವೇ ಮಿಕ್ಕ ಇವ್ರಿಗೆ ಪ್ರಯೋಗ ಅಂತೆಲ್ಲ ಆಲ್ರೆಡಿ ನಾನು ಮಾಡಿ ತುಂಬ ಅಭ್ಯಾಸ. ಆ್ಯಂಡ್ ನಮ್ಮ ಮನೇಲೂ ಕೂಡ ನಾನು ತಾವು ಮನೆಗೆ ಹೋದಾಗೆಲ್ಲ ಸ್ನ್ಯಾಕ್ಸ್ ಮಾಡಿಕೊಡು ಅದು ಇದು ಅಂತ ಡಿಮ್ಯಾಂಡ್ ಮಾಡಿ ಕೇಳ್ತಾರೆ. ಅದು ನಮಗೊಂದು ಖುಷಿ ಅಲ್ವಾ, ಆ ಥರ ಕೇಳಿ ಮಾಡಿಸ್ಕೊಂಡು ತಿನ್ನೋದ್ರಲ್ಲಿ ಎಷ್ಟು ಮಜಾ ಇರುತ್ತೆ. ಸೊ ಹೀಗೆ ಫುಡ್ ಆಯಿತು. ನೆಕ್ಸ್ಟ್ ಬಂದು ಮೇ ಬಿ
ಇವನ್ ಯು ಕ್ಯಾನ್ ಸಿ ಡೇ ಟು ಡೇ ಲೈಫ್ ನಮ್ಮದು ಹೇಗೆ ನಡೀತಾ ಇದೆ, ಕಾಮನ್ ವಿಷಯಗಳಾಗಿರ್ಬೋದು, ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಟ್ರೆಡಿಷನಲ್ ಕಲ್ಚರ್. ಎಸ್, ಕಲ್ಚರ್ ಅಂತ ಬಂದಮೇಲೆ ಅಗೇನ್ ಉತ್ತರ ಕರ್ನಾಟಕದಲ್ಲಿ ತುಂಬ ಒಳ್ಳೆ ಕಲ್ಚರ್, ಯುನೀಕ್ ಆಗಿರೋ ಕಲ್ಚರ್ಗಳಿರುತ್ತೆ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಅದನ್ನು ನಿಮಗೆ ಬ್ಲಾಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಈ ಥರ ಈ ಥರ ಅಂತ. ಎಸ್, ಆ್ಯಂಡ್ ತುಂಬ ನೀವು ನೋಡಲಾರ್ದು ಅಂತ ಒಂದೊಂದು ಶಾಸ್ತ್ರಗಳು ಕೂಡ ನೀವು ನೋಡಬಹುದು, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ನಾನು ನೋಡಿರೋ ಪ್ರಕಾರ ಉತ್ತರ ಕರ್ನಾಟಕ ಜನ ಅಂದರೆ ತುಂಬ ಇಷ್ಟಪಡ್ತಾರೆ. ಅವ್ರ ಊಟ ಆಗಿರ್ಬೋದು, ಅವ್ರ ಕಲ್ಚರ್ ಆಗಿದ್ರು, ಅವರು ಮಾತಾಡೋ ರೀತಿಯ ಶೈಲಿ ಆಗಿರ್ಬೋದು ತುಂಬಾ ಇಷ್ಟಪಟ್ಟು ಕೇಳ್ತಾರೆ. ಆ್ಯಂಡ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೀವು ಇತ್ತೀಚೆಗೆ ಕಾಂತಾರ ಫಿಲ್ಮ್ ನೋಡಿದ್ದೀರಾ, ಕಾಂತಾರ ಫಿಲ್ಮಲ್ಲಿ ನೀವು ನೋಡಿರುವಂಥ ಭೂತಕೋಲ, ಆ ದೈವಾರಾಧನೆ ಅದೆಲ್ಲ ಮಾಡೋದು ಇವ್ರು ಏನದು ಮಲೆನಾಡ್ ರೀಜನ್ ಕಡೆ, ಅವ್ರ ಕಡೆನೇ ಹಾಸನ, ಚಿಕ್ಕಮಗಳೂರು, ಮಂಗಳೂರು ಆ ಕಡೆನೇ ಇರುತ್ತೆ. ಸೊ ಈ ಥರ ಸ್ಟೈಲು ನಮ್ಮ ಕಡೆ ನಡೆಯುತ್ತೆ ಉತ್ತರ ಕರ್ನಾಟಕದಲ್ಲಿ ನೋಡಿರಲ್ಲ. ಆ್ಯಂಡ್ ಅದನ್ನು ನಾವು ತೋರ್ಸೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಕಂಟೆಂಟ್ ಇದಾಗಿರುತ್ತೆ ನಮ್ಮ ಚಾನಲಲ್ಲಿ. ಸೊ ಇದು ನಿಮಗೆ ಏನಾದರೂ ನಿಮಗೆ ಸ್ಪೆಸಿಫಿಕ್ ಆಗಿ ಏನಾದರೂ ಒಂದು ಕಂಟೆಂಟ್ ಬೇಕು ಅಂದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಾವು ಅದನ್ನು ಆದಷ್ಟು ಪ್ರಯತ್ನ ಪಡ್ತೀವಿ ಮಾಡೋದಕ್ಕೆ, ಆ ವ್ಲಾಗ್ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಸೊ ನಿಮ್ಮ ಪ್ರೋತ್ಸಾಹ ನಮ್ಗೆ ಬೇಕೇ ಬೇಕಾಗತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮ ಕಂಟೆಂಟ್ನ, ನಮ್ಮ ಚಾನಲ್ಗೆ ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಒಂದು ಉತ್ಸಾಹ ಇರುತ್ತೆ, ಒಂದು ಒಳ್ಳೆ ಒಳ್ಳೆ ವ್ಲಾಗ್ಸ್ ಮಾಡಬೇಕು ಅಂತ. ಕರೆಕ್ಟ್. ಆ್ಯಂಡ್ ನಾವು ಬಿಗಿನರ್ಸ್ ಆಗಿರೋದ್ರಿಂದ ಎಷ್ಟೊಂದು ಐಡಿಯಾಸ್ ಇರೋದಿಲ್ಲ, ನಿಮ್ಮಿಂದ ನಾವು ಕಲಿಯೋದು ತುಂಬ ಇರುತ್ತೆ, ಇಲ್ಲ ನಮ್ಮಿಂದ ನೀವು ಕಲಿಯೋದು ತುಂಬ ಇರುತ್ತೆ ಅಂತ ಹೇಳ್ತೀನಿ, ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಥರ ಬ್ಲಾಗ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ ಹೆಂಗೆ ಹೆಂಗೆ ಆಗುತ್ತೆ. ಫಸ್ಟ್ ಬ್ಲಾಗ್ ಏನಾಗುತ್ತೆ ನೋಡೋಣ, ಟ್ರಾವೆಲ್ ಆಗತ್ತಾ, ಇಲ್ಲ ಫುಡ್ ಆಗತ್ತಾ, ಇಲ್ಲ ಒಳ್ಳೆ ರೆಸ್ಟೋರೆಂಟ್ ಆಗತ್ತಾ, ಇಲ್ಲ ಒಂದು ಟ್ರೆಡಿಷ್ನಲ್ ಕಲ್ಚರ್ ಆಗತ್ತಾ, ಇಲ್ಲ ಡೇ ಇನ್ ಡೇ ಔಟ್ ಲೈಫ್ ಆಗತ್ತಾ, ನೋಡೋಣ ಹೇಗೆ ಮಾಡೋಣ ಅಂತ. ಸೊ ನಿಮ್ಮ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಏನೇನು ಮಾಡ್ಬೋದು, ಏನೇನು ಇಂಪ್ರೂವ್ ಮಾಡ್ಬೋದು, ಏನೇನು ಒಳ್ಳೆ ಚೆನ್ನಾಗಿದೆ ಅದನ್ನೆಲ್ಲ ಕಮೆಂಟ್ಸ್ ಮಾಡಿ, ನಿಮ್ಮ ಮೂಲಕ ನಾವೆಲ್ಲ ಕಲಿತೀವಿ, ಕಲಿತು ಒಳ್ಳೆ ಬ್ಲಾಗ್ಸ್ ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಹೊಸ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡ್ತಾ ನಮ್ಮ ಈ ವಿಡಿಯೋನ ಮುಗಿಸೋ ಟೈಮ್ ಬಂತು ಅಂತ ಹೇಳ್ತಾ ಎಸ್. ಸೊ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಯಶು ಅವರೇ? ಅದೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಗೆ ಒಳ್ಳೆ ಒಳ್ಳೆ ವ್ಲಾಗ್ಸ್ ಕೊಡ್ತೀವಿ. ನಾವು ಮಾಡೋ ಕಂಟೆಂಟ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೆ ತುಂಬ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಹತ್ರ ಶೇರ್ ಮಾಡಿ, ನಿಮಗೇನಾದರೂ ಅನಿಸಿಕೆಗಳು, ನಿಮಗೇನಾದರೂ ಇಂಪ್ರೂವ್ಮೆಂಟ್ಸ್ ಬೇಕು ಅಂತಂದರೆ ನಮಗೆ ಕಮೆಂಟ್ ಮಾಡಿ. ನಿಮಗೆ ನಾವು ಮಾಡೋ ಕಂಟೆಂಟ್ಸ್ ಎಲ್ಲ ನಿಮ್ಗೆ ಒಂದು ನೋಟಿಫಿಕೇಷನ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಸೊ ನಿಮ್ಮ ಜೀವನದ ಎಲ್ಲ ಕ್ಷಣವನ್ನು ಜೀವಿಸಿ ಮತ್ತು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋ ಟೈಮ್ ಬಂತು ಫ್ರೆಂಡ್ಸ್. ಸೊ